ನೀವು ಭರತನಾಟ್ಯ ಡಾನ್ಸರ್ ಕೂಡ ಹೌದು ತುಂಬಾ ಒಳ್ಳೆ ಮೇಕಪ್ ಇರುತ್ತೆ ಕಾಸ್ಟ್ಯೂಮ್ಸ್ ಇರುತ್ತೆ ಬಟ್ ಕಾಂತಾರದಲ್ಲಿ ಕಂಪ್ಲೀಟ್ ಕಾಂಟ್ರಾಸ್ಟ್ ಬಟ್ ಅದಕ್ಕೂ ನೀವು ಒಂದು ಧೈರ್ಯವನ್ನು ಮಾಡಿ ಅದಕ್ಕೊಂದೊಳ್ಳೆ ನ್ಯಾಯವನ್ನು ಒದಗಿಸಿ ಜನ ಇವತ್ತು ಅದನ್ನ ಅಷ್ಟು ಇಷ್ಟಪಟ್ಟು ಖುಷಿ ಪಡ್ತಾ ಇದ್ದಾರೆ ಸೊ ಈ ಕಾಂತಾರದಲ್ಲಿ ನಿಮ್ಮ ರೋಲ್ ಎಷ್ಟು ಖುಷಿ ತಂದ್ಕೊಟ್ಟಿದೆ ಅಂತ ಹೇಳ್ಬೋದು ನೀವು ಹೇಳಿದ್ರಲ್ಲ ಭರತನಾಟ್ಯದ ಮೇಕಪ್ಗಿಂತ ಇದು ಕಂಪ್ಲೀಟ್ ಉಲ್ಟಾ ಅಲ್ಲ ಅಪೋಸಿಟ್ ಅಲ್ವಾ ಅದನ್ನು ಪ್ರೀತಿಸಲಿಕ್ಕೆ ನನಗೆ ಹೇಳಿಕೊಟ್ಟದ್ದು ರಂಗಭೂಮಿ ಅಂತ ಹೇಳಬೇಕು ನಾನು ರಂಗಭೂಮಿ ನೀನಾಸಂನಲ್ಲಿ ಒಂದು ಶಿಬಿರಕ್ಕೆ ಹೋದ ಹೋಗಿದ್ದೆ ಅಷ್ಟೇ ಹಾಗಂತ ತುಂಬ ರಂಗಭೂಮಿಯ ನಾಟಕಗಳನ್ನು ನೋಡ್ತಿದ್ದೆ ಅಷ್ಟೇ ತುಂಬ ಪಾರ್ಟಿಸಿಪೇಟ್ ಮಾಡ್ತಿರ್ಲಿಲ್ಲ ಆದರೆ ಯಾವಾಗ ನಮ್ಮ ಸಂಸ್ಥೆಗೆ ಶ್ರೀಪಾದ್ ಸರ್ ಪರಿಚಯ ಆಯಿತು ನಮ್ಮ ಒಂದು ರಂಗ ಸಂಬಂಧ ಪ್ರಾರಂಭವಾಯಿತು ಅವರು ನಮ್ಮ ಮಕ್ಕಳಿಗೆ ಪ್ಲಸ್ ನನಗೂ ಅನೇಕ ರಂಗ ಪಾಠಗಳನ್ನು ಹೇಳ್ತಾ ಹಲವು ಪ್ರದರ್ಶನಗಳಿಗೆ ಅವರು ನಾಂದಿ ಹಾಡಿದರು ಹಾಗಾಗಿ ಭರತನಾಟ್ಯ ಮೇಕಪ್ ಮಾತ್ರ ಅಲ್ಲ ನಿನ್ನ ಯಾವುದೇ ಪಾತ್ರ ಬಂದು ಆ ಪಾತ್ರವನ್ನು ಅಂತ ಹೇಳಿಕೊಟ್ಟದು ರಂಗಭೂಮಿ ಅಂತ ಹೇಳ್ಬೋದು ಹಾಗಾಗಿ ನಾನು ರೆಡಿ ಇದೆ ಏನು ಬೇಜಾರು ಇರಲಿಲ್ಲ ಅಮ್ಮನಾಗಿ ಮಾಡು ಅಜ್ಜಿಯಾಗಿ ಮಾಡು ಏನೂ ಅಡ್ಡಿಲ್ಲ ಅದು ಪಾತ್ರ ಆ ಪಾತ್ರಕ್ಕೆ ನಾನು ನ್ಯಾಯ ಕೊಡಬೇಕು ಅಷ್ಟೇ ನನ್ನ ಮನಸ್ಸಲ್ಲಿದ್ದದು ಹಾಗಾಗಿ ನನಗದು ಏನು ಐ ಮೀನ್ ಡಿಫ್ರೆನ್ಸ್ ಅನಿಸ್ಲಿಲ್ಲ ಅಂದರೆ ಕೆಲವ್ರು ಕೇಳ್ತಾರೆ ಯಾಕೆ ನೀವು ಅದನ್ನು ಮಾಡಿದ್ರಿ ನನಗದು ಅದು ಪಾತ್ರ ಅಷ್ಟು ಒಳ್ಳೆ ಪಾತ್ರ ಇವತ್ತು ನಾನು ಅದು ಮಾಡದೇ ಇರ್ತಿದ್ದಿದ್ರೆ ಕಾಂತಾರದ ಭಾಗ ಆಗ್ತಿದ್ನ ಅನ್ನೋದು ನನ್ನ ಪ್ರಶ್ನೆ ಹಾಗಾಗಿ ಕಾಂತಾರ ಒಂದು ವಿಶೇಷ ಅನುಭವಗಳನ್ನು ನೀಡಿದ್ದು ಓಕೆ ಭರತನಾಟ್ಯಂನಲ್ಲಿ ನಲ್ಲಿ ತುಂಬಾ ಜಾಸ್ತಿ ಎಕ್ಸ್ಪ್ರೆಷನ್ಸ್ ಇರುತ್ತೆ ಆದ್ರೆ ಸಿನಿಮಾನಲ್ಲಿ ಅಷ್ಟೊಂದು ಸ್ಕೋಪ್ ಇರೋದಿಲ್ಲ ಎಕ್ಸ್ಪ್ರೆಷನ್ಸ್ ಕರೆಕ್ಟ್ ಬಟ್ ನೀವ್ ಅದನ್ನ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡಿದಿರಿ ಆ್ಯಂಡ್ ಹೇಳ್ಕೊಂಡಿದ್ದೀರಾ ಪ್ರತಿಯೊಂದು ಪ್ರಾಜೆಕ್ಟ್ ಮಾಡುವಂತ ಸಂದರ್ಭದಲ್ಲಿ ಕೂಡ ಒಂದಷ್ಟು ಲರ್ನಿಂಗ್ ಆಯ್ತು ಅದ್ರ ಬಗ್ಗೆ ಅಂತ ಬಟ್ ಇವತ್ತು ನಮ್ಮ ವೀಕ್ಷಕರಿಗೆ ನೀವ್ ಯಾವ್ದೇ ರೀತಿಯ ಚೀಟಿಂಗ್ ಮಾಡದೆ ನಿಮ್ಮ ಫೇವ್ರೆಟ್ ಆಗಿರೋ ಭರತನಾಟ್ಯಂ ಎಕ್ಸ್ಪ್ರೆಷನ್ ಮೂಲಕ ಏನಾದ್ರೂ ಕನ್ವೆ ಮಾಡಬೇಕು ಅಂದ್ರೆ ಏನ್ ಹೇಳ್ತೀರಾ ಆಹೋ ಏನು ಹೇಳಬೇಕು ಕಾಂತಾರದ ಖುಷಿ ಆಗಿರ್ಬೋದು ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ಸ್ ಬಗ್ಗೆ ಇರುವಂತಹ ಒಂದಷ್ಟು ಎಕ್ಸ್ಪೆಕ್ಟೇಷನ್ಸ್ ಆಗಿರ್ಬೋದು ಸಮಥಿಂಗ್ ಏನಾದರೂ ಎಕ್ಸ್ಪ್ರೆಷನ್ ಮೂಲಕ ಮಾತಾಡಿ ಅಂತ ಹೇಳಿದ್ರೆ ಸೋ ಸ್ವೀಟ್ ಸೋ ಸ್ವೀಟ್ ನಿಜವಾಗ್ಲೂ ತುಂಬ ಆಯ್ತು ನಿಮ್ಮ ಈ ಬಹುಮುಖ ಪ್ರತಿಭೆ ಸೊ ನಿಮ್ಮ ಫ್ಯೂಚರ್ ಪ್ಲಾನ್ಸ್ ಆಗಿರ್ಬೋದು ನೀವು ಹೇಳಿದ್ರಿ ಯೂಟ್ಯೂಬ್ ಬಗ್ಗೆ ಒಂದಷ್ಟು ಪ್ಲಾನ್ಸ್ ಇದೆ ಅಂತ ಬಟ್ ಸಿನಿಮಾ ಆಗಿರ್ಬೋದು ಭರತನಾಟ್ಯಂ ಆಗಿರ್ಬೋದು ಇದ್ರ ಬಗ್ಗೆ ಫ್ಯೂಚರ್ ಪ್ಲಾನ್ಸ್ ಏನಾದರೂ ಅಥವಾ ನೆಕ್ಸ್ಟ್ ಏನಾದ್ರು ಪ್ರಾಜೆಕ್ಟ್ಸ್ ಯಾವ ಥರ ನಡೀತಾ ಇದೆ ಹೌದು ಸಿನಿಮಾಗಳು ಹಲವು ಪ್ರಾಜೆಕ್ಟ್ಗಳು ಸಿಗ್ತಾ ಇದೆ ಅದನ್ನು ನಿಭಾಯಿಸ್ತಾ ಇದ್ದೇನೆ ನೃತ್ಯ ಕಾರ್ಯಕ್ರಮಗಳು ನಮಗೆ ಸಿಗ್ತಾ ಇದೆ ಸೊ ಅದರಲ್ಲೂ ಈಗ ಮುಂದಿನ ಹೊಸ ಪ್ರೊಡಕ್ಷನ್ಗಳ ಬಗ್ಗೆ ಈಗಾಗಲೇ ಮಾತುಕತೆ ಶುರುವಾಗಿದೆ ಅಲ್ಲದೆ ನನ್ನ ಕ್ಲಾಸುಗಳು ನನಗೊಂದು ನೂರೈದು ಮಕ್ಕಳಿದ್ದಾರೆ ಸೊ ಅವರ ಜೊತೆ ಕ್ಲಾಸುಗಳು ತರಗತಿಯಲ್ಲಿ ನನ್ನಿಂದ ಅವ್ರು ಕಲಿಯೋದು ಅವರಿಂದ ನಾನು ಕಲಿಯೋದು ಅನ್ನುವಂತಹ ಒಂದು ಪಯಣ ಸಾಕ್ತಾ ಇರ್ತದೆ ವಿಸ್ತಾರ ನ್ಯೂಸ್ ನಿಖರ ಜನಪರ